ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಪ್ಲಾನೆಟ್ ಕ್ರಾಫ್ಟರ್. ಓಕೆ, ಲಾಸ್ಟ್ ಎಪಿಸೋಡಲ್ಲಿ ಬಂದು ಪ್ಲಾನೆಟ್ ಕ್ರಾಫ್ಟರಲ್ಲಿ ನಾವು ಗ್ರೀನನ್ನು ಕಂಪ್ಲೀಟ್ ಆಗಿ ಗ್ರೀನ್ ಕಿರಣ ಆಗ್ತಾ ಇತ್ತು. ಇವಾಗ ನೋಡಿಕೊಂಡು ತುಂಬ ಜೋರು ಮಳೆ ಬರ್ತಾ ಇದೆ. ಅಂದರೆ ಎಲ್ಲಿವರೆಗೆ ಮಳೆ ಬರ್ತಾ ಇದೆ ಅಂತೇಳಿದ್ರೆ ನಮಗೆ ಮುಂದೆ ಇರೋ ವಸ್ತುಗಳು ಲೈಟಾಗಿ ಕಾಣೋದಕ್ಕೆ ಸ್ಟಾರ್ಟ್ ಆಗಿದೆ. ಅಷ್ಟು ಜೋರು ಮಳೆ ಬರ್ತಾ ಇದೆ. ಲಾಸ್ಟಲ್ಲಿ ನಿಮಗೆ ಇಷ್ಟೊಂದು ಮಳೆ ಬರ್ತಾ ಇಲ್ಲ. ಇದೊಂದು ರೀತಿ ನೋಡಿಕೊಂಡು ತುಂಬ ಜೋರು ಮಳೆ, ಜೊತೆಗೆ ನಿಮಗೆ ತುಂಬ ಹೊತ್ತಿಂದ ಮಳೆ ಬರ್ತಾನೆ ಉಂಟು. ಆ್ಯಂಡ್ ನೋಡಿಕೊಂಡು ನಿಮಗೆ ತುಂಬ ಹೊತ್ತಿಂದ ಮಳೆ ಬರ್ತಾ ಇರೋದನ್ನು ನನಗೆ ಏನು ಇಲ್ಲಿ ಮುಂದೆ ಏನು ತುಂಬ ದೂರದಲ್ಲಿ ಏನು ವಸ್ತುಗಳಿದ್ದೆಲ್ಲ ಕರೆಕ್ಟಾಗಿ ಕಾಣ್ತಾ ಇಲ್ಲ. ಓಕೆ, ಸದ್ಯಕ್ಕೆ ನೋಡಿಕೊಂಡು ನಮಗೆ ಹೀಟ್ ಎನರ್ಜಿ ಇದು, ಅಂದರೆ ಆಕ್ಸಿಜನ್ ಸಪ್ಲೈ ಮಾಡುವಂಥದ್ದು ಎನರ್ಜಿ ಇದು. ಇದು ಇದೆಷ್ಟು ನಾನು ಜಾಸ್ತಿ ಬಿಲ್ಡ್ ಮಾಡ್ತಾ ಹೋಗ್ತೇನೆ ಹಾಗೆ ನಮಗೆ ಎನರ್ಜಿ ಸಿಗ್ತಾ ಇರುತ್ತೆ. ಆಕ್ಸಿಜನ್ಸ್ ಇರ್ಬೋದು, ಪ್ರೆಷರ್ ಇರ್ಬೋದು, ಹೀಗೆ ತುಂಬ ವಿಷಯಗಳು ಉಂಟು ಇದರಲ್ಲಿ. ಓಕೆ, ಆ್ಯಂಡ್ ಅದೇ ಗ್ರೀನ್ ಬಂದು ನಿಮಗೆ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡುವಂಥದ್ದು, ಪವರನ್ನು ಜನರೇಟ್ ಮಾಡುವಂಥದ್ದು ಕಂಪ್ಲೀಟಾಗಿ. ಆ್ಯಂಡ್ ಗ್ರೀನ್ 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 ಕಾಣ್ತಾ ಇದೆ. ಆ್ಯಂಡ್ ಜೊತೆಗೆ ನಿಮಗೆ ಫುಲ್ಲು ಬ್ರೈಟ್ ಆಗಿದೆ, ನೆಲ ಎಲ್ಲ ತುಂಬ ಗ್ರೀನ್ ಆಗಿದೆ. ಆ್ಯಂಡ್ ಜೊತೆಗೆ ಇವತ್ತಿಂದ ನಿಮಗೆ ಹೊಸ ಒಂದು ವಿಷಯ ಬರ್ತಾ ಇದೆ, ಅಂದರೆ ಸಣ್ಣ ಸಣ್ಣ ಕುರುಚಲು ಗಿಡಗಳು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದೇವೆ ನಾವಿನ್ನು. ಇವಾಗಷ್ಟೇ ಗ್ರೀನಿಗೆ ಟರ್ನ್ ಆಗಿದೆ. ಈಗ ಇವತ್ತಿಂದ ನಾನು ಹೊಸದಾಗಿ ಇದು ಆಟೋಮೆಟಿಕ್ ಆಗಿ ಇದಾಗುತ್ತೆ. ಓಕೆ, ನಿಮಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ಪಕ್ಕದ ಬೆಲ್ಲನ್ನು ಪ್ರೆಸ್ ಮಾಡಿ, ನೋಟಿಫಿಕೇಷನ್ಗೆ ಆಲ್ ಅಂತ ಸೆಲೆಕ್ಟ್ ಕೂಡ ಮಾಡಿಕೊಳ್ಳಿ. ಆ್ಯಂಡ್ ಯಾರಾದ್ರು ಲೈಕ್ ಮಾಡಿದ್ರೆ ಲೈಕ್ ಮಾಡ್ಕೊಳ್ಳಿ. ಪ್ಲಾನೆಟ್ ಕ್ರಾಫ್ಟರ್ ಯಾರಲ್ಲಿ ಇಷ್ಟ ಲೈಕ್ ಮಾಡ್ತೀರಾ ಲೈಕ್ ಮಾಡ್ಕೊಳ್ಳಿ. ಆ್ಯಂಡ್ ಕಮೆಂಟ್ ಹಾಕಿ ಹೇಗಿತ್ತು, ಏನು ಕತೆಗಳು, ಏನೆಲ್ಲ ನೀವು ಅಂದ್ಕೊಂಡಿದ್ದೀರ, ಅದೆಲ್ಲ ಏನು ಆಗ್ತಾ ಇದೆ. ಓಕೆ, ಸದ್ಯ ಗೊತ್ತಾಗ್ತವೆ ಎಲ್ಲ ವಿಷಯಗಳು. ಆ್ಯಂಡ್ ನೋಡ್ತಾ ಇದ್ದೀರಾ, ಅದೇ ನಾನೇನು ಹೇಳ್ತಾ ಇದ್ದೆ, ಗ್ರೀನ್ ಕಂಪ್ಲೀಟ್ ಆಗಿ ಟರ್ನ್ ಆಗಿದೆ. ನೆಕ್ಸ್ಟ್ ಸ್ಟೇಜ್, ನೆಕ್ಸ್ಟ್ ಸ್ಟೆಪ್ಸ್ ಬಂದು ನಿಮಗೆ ಗಿಡ ಬೆಳೆಸುವಂಥದ್ದು. ಸ್ಮಾಲ್ ಗಿಡ ಅಂದರೆ ಈ ಏನು ಗ್ರಾಸ್ ಅಂತ ನಾವು ಕರಿತೇವೆ ನೋಡಿ, ಸ್ಮಾಲ್ ಗ್ರಾಸ್ಗಳು, ಅದೇ ಸಣ್ಣ ಸಣ್ಣ ಗಿಡಗಳು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮಳೆ ಮಾತ್ರ ತುಂಬ ಹೊತ್ತಿಂದ ಬರ್ತಾನೆ ಉಂಟು. ನೀವು ನೋಡಿದ್ರೆ ಅಲ್ಲಿ ಇಷ್ಟೊತ್ತಿಂದ ಬರ್ತಾ ಉಂಟು, ಇಲ್ಲೊಂದು ಇಷ್ಟೆಲ್ಲ ಬರಲ್ಲ. ಒಂದು ಟೈಮ್ ಬಂದು ಸೀದಾ ನಿಲ್ಲುತ್ತೆ, ಬಟ್ ಇವಾಗ ನೋಡಿ ತುಂಬ ಜೋರು ಮಳೆ ಬರ್ತಾ ಇದೆ. ನೆಲ ಎಲ್ಲ ಫುಲ್ ಬ್ರೈಟಾಗಿ ಕಾಣ್ತಾ ಇದೆ. ಇದು ನೈಟ್ ಆದರೂ ತುಂಬ ಬ್ರೈಟಾಗಿ ಕಾಣ್ತಾ ಇದೆ. ಎಸ್, ಇರಲಿ, ನಾನು ಇವಾಗ ಲಾಸ್ಟ್ ಟೈಮ್ ಹುಡುಕಿರುವಂಥ ಕೇವ್ಗೆ ಹೋಗ್ತಾ ಇದ್ದೇನೆ. ಆಸ್ಮಿಯಂ ಕೇವ್, ಜೊತೆಗೆ ನಿಮಗೆ ಸಲ್ಫರ್ ಸಿಗುತ್ತೆ. ಓಕೆ, ಆಸ್ಮಿಯಂ ಇದು ಹೋಗ್ತಾ ಇದ್ದಾನೆ. ಆಸ್ಮಿಯಂ ಇದು ಸಿಗುತ್ತೆ, ಮತ್ತು ಸಲ್ಫರ್ ಕೂಡ ಇಲ್ಲೇ ಸಿಗುತ್ತೆ. ನಾನು ಇವಾಗ ಯಾಕೆ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ದು ನೋಡಿದ್ದೀನಿ, ಯಾವುದೋ ದೊಡ್ಡ ಉಂಟು ಮರೆ ಎಂಥದ್ದು ನನಗೂ ಗೊತ್ತಿಲ್ಲ. ಓಪನ್ ಆಗ್ತಾ ಇಲ್ಲ ಮಾತ್ರ, ಅದು ಯಾವತ್ತು ಓಪನ್ ಆಗುತ್ತೆ ಅಂತ ನನಗೆ ನೋಡಬೇಕಷ್ಟೇ. ನೋಡಿದ್ದು ಸಲ್ಫರ್, ಇದು ಆಸ್ಮಿಯಂ. ಎಸ್, ಇದು ಎರಡು ಸಿಗುವಂಥದ್ದು ಒಂದೇ ಕೇವಲ್ಲಿ ಎರಡು ಕೂಡ ಸಿಗುತ್ತೆ. ಜೊತೆಗೆ ನನಗೀಗ ಒಂದು ಸಣ್ಣ ಮೈನಿಂಗ್ ಹಾಕಬೇಕು ಅಂತ ಪ್ಲ್ಯಾನಿಂಗ್ ಉಂಟು. ಆದರೆ ನನಗೆ ಇಲ್ಲಿ ಮೈನಿಂಗ್ ವರ್ಕ್ ಆಗುತ್ತೆ ಇಲ್ಲ ಅನ್ನೋದೇ ಗೊತ್ತಿಲ್ಲ. ಯಾಕೆಂದರೆ ಇದಕ್ಕೆ ಬೇಕಾಗಿರುವಂಥ ಮೈನಿಂಗ್ ಮಿಷಿನ್ಸ್ ಬಂದು ಲೆವೆಲ್ ಟು ಆ್ಯಕ್ಚುಲಿ ಬೇಕಾಗಿರ್ಬೋದು. ಬಟ್ ನಮ್ಮ ಹತ್ರ ಇರುವಂಥದ್ದು ಬರೀ ಅನ್ಲಾಕ್ ಆಗಿರುವಂಥದ್ದು ಬರೀ ಲೆವೆಲ್ 1. ಅಂದರೆ ನನಗೆ ಆಸ್ಮಿಯಂ ತುಂಬ ಬೇಕಾಗುತ್ತೆ, ಆಯಿತಾ? ಆಸ್ಮಿಯಂ ತುಂಬ ಪ್ರಾಬ್ಲಮ್ ಕೊಡುತ್ತೆ. ಆ್ಯಂಡ್ ಅದೇ ನಮಗೆ ತುಂಬ ರೇರ್ ಸಿಗುವಂಥ ಕಲೆಕ್ಷನ್ಸ್ಗಳೇ ಆಸ್ಮಿಯಂ ಕೂಡ ಒಂದು. ಏನಾದರೂ ಮಾಡಿ ಆಸ್ಮಿಯಮನ್ನು ಜಾಸ್ತಿ ಕಲೆಕ್ಷನ್ಸ್ ಮಾಡಬೇಕು. ಮೈನಿಂಗ್ಸನ್ನು ಬೇಕೇ ಬೇಕು, ಮೈನರನ್ನು ಹಾಕಲೇಬೇಕು. ಮೈನರನ್ನು ಹಾಕಿದರೆ ಮೈನಿಂಗ್ಸಲ್ಲಿ ಒಳ್ಳೆ ತೆಗಿಬೋದು ನನ್ನ ಪ್ರಕಾರ. ಬಟ್ ಇದು ಲೆವೆಲ್ 1, ಇದು ಆಗುತ್ತೆ ಅಲ್ವ ಅಂತ ಗೊತ್ತಿಲ್ಲ. ಇದು ಏನು ತೆಗೆಯುತ್ತೆ ಪ್ರೊಡಕ್ಷನ್ಸ್ ಔಟ್ಪುಟ್ ಅಂತ ನಾನು ನೋಡಬೇಕಾಗುತ್ತೆ. ಓಕೆ, ನನಗೂ ಗೊತ್ತಿಲ್ಲ, ಹಾಕ್ತಾ ಇದ್ದಾನೆ, ಜಸ್ಟ್ ಹಾಕ್ತಾ ಇದ್ದಾನೆ. ನೋಡ್ತಾ ಇದ್ದಾರೆ, ಹಾಕಿದ್ದೇನೆ ಸದ್ಯಕ್ಕೆ ಮೈನರನ್ನು ಹಾಕಿದ್ದೇನೆ. ನೋಡು ಹೇಗೆ ರಿಸಲ್ಟ್ ಬರುತ್ತೆ ಅಂತ. ಸದ್ಯಕ್ಕೆ ಇಲ್ಲಿ ಸಿಂಬಲ್ಸ್ ನೋಡಿಕೊಂಡ್ರೆ ಐರನ್ದು ತೋರಿಸ್ತಾ ಉಂಟು. ಬಟ್ ಗೊತ್ತಿಲ್ಲ, ಕೆಲವೊಂದು ಸಾರಿ ಮಿಕ್ಸ್ ಆಗಿ ಬರಬಹುದು, ಅಂದರೆ ನಿಮಗೆ ಎಲ್ಲ ಮಿಕ್ಸ್ ಬರುವಾಗ ಪ್ರಾಡಕ್ಟ್ ಅದು ಕೂಡ ಬರಬಹುದು. ಎಸ್, ಈ ಕಡೆ ನೋಡಿಕೊಂಡ್ರೆ ನನಗೆ ಬೇರೆ ಎಲ್ಲ ಹಾಕಲಿಕ್ಕೆ ಧೈರ್ಯ ಇಲ್ಲ, ಜಸ್ಟ್ ಒಂದು ಹಾಕಿದ್ದೇನೆ ಅಷ್ಟೇ. ನೋಡು, ಮೈನಸನ್ನು ಹಾಕಿದ್ದೇನೆ, ಮೈನಿಂಗ್ಸಲ್ಲಿ ತೆಗಿಬೋದು. ನೋಡು ಎಷ್ಟಾಗುತ್ತೆ ನನಗೆ ಗೊತ್ತಿಲ್ಲ, ಇದು ವರ್ಕ್ ಆಗುತ್ತೆ ಇಲ್ಲ ಅಂತ ನಾನು ಟ್ರೈ ಮಾಡಲಿಕ್ಕೋಸ್ಕರ ಹಾಕಿರುವಂಥದ್ದು. ಯಾಕಂದರೆ ನಮಗೆ ಎರಡನೇದು ಅನ್ಲಾಕ್ ಆಗಲಿಕ್ಕೆ ತುಂಬ ದಿನಗಳು ಬೇಕು, ಇನ್ನು ತುಂಬ ಕೆಲಸಗಳು ಉಂಟು. ತುಂಬ ಅಂದರೆ ನನಗೆ ಏನು ಈ MTA ಇಂದ ಟೈಮ್ ನೋಡ್ತಾ ಇದ್ದಾರೆ, 288 ಅಂತ ನಮ್ಗೆ ಕಾಣ್ತಾ ಇದೆ. ಅಷ್ಟು ಟೈಮ್ ಹೋಗಿದ್ದೇವೆ, ಅಷ್ಟು ಟೈಮ್ ನಮ್ಮದು ಕಳೆದಿದೆ. ಓಕೆ, ಅದು ಇನ್ನೂ ಹೋಗಬೇಕು, 360 ಹೋಗಬೇಕು ಅಂದರೆ ಎಷ್ಟು ಟೈಮ್ ಬೇಕು ನೋಡಿ. ಸೂಪರ್. ಓಕೆ, ಇರಲಿ, ನಂತರ ಅಲ್ಲಿಂದ ನಾವು ಬೇರೆ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದಾವೆ. ನನಗೆ ಇವತ್ತೊಂದು ಬೇರೆ ಪ್ಲೇಸಲ್ಲಿ ನಾನು ಏನು ತೋರಿಸಲಿಕ್ಕೆ ನಿಮಗೆ ಹೇಳ್ತಾನೆ, ಅದೊಂದು ಭಯಂಕರ ದೊಡ್ಡ ಪ್ಲೇಸು. ಅಲ್ಲಿ ಐರಿಡಿಯಂ ಸಿಗ್ತಾ ಇರುತ್ತೆ. ಈ ಐರಿಡಿಯಂ ಇದು ಏನಪ್ಪ, ದೊಡ್ಡ ಒಂದು ಪರ್ವತ. ಓಕೆ, ಇದು ಹೇಗಿರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತಾನೆ, ವೆಯ್ಟ್ ಮಾಡಿ ನೋಡಿ. ನಾನು ಅಲ್ಲಿಗೆ ಹೋಗಬೇಕು ಅಂದರೆ ತುಂಬ ದೂರ ಟ್ರಾವೆಲ್ ಮಾಡಬೇಕಾಯ್ತಾ, ತುಂಬ ಅಂದರೆ ತುಂಬ ದೂರ. ಸಾಧಾರಣ 2-3 ಬಣ್ಣದ ಲೇಯರ್ಸ್ನ ಏನು ಮಣ್ಣುಗಳು ಎಲ್ಲ ಕಳೆದು ಬಿಟ್ಟು ಹೋಗಬೇಕು. ಇಲ್ಲ, 2-3 ಅಲ್ಲಪ್ಪ, ಜಾಸ್ತಿ ಉಂಟು. ತುಂಬ ಹೊತ್ತು ಟ್ರಾವೆಲ್ ಮಾಡಬೇಕು, ಹೋಗಿ 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 ಫೈನಲ್ ಸಿಗುವಂಥದ್ದು ತುಂಬ ಎಂಡಲ್ಲಿ ಉಂಟು. ಅದರ ಆಚೆಗೆ ನಮಗೆ ತುಂಬ ದೂರ ಹೋಗ್ಲಿಕ್ಕಾಗಲ್ಲ, ಯಾಕಂತ ಹೇಳಿದ್ರೆ ನಮಗೆ ತುಂಬ ಕೇವುಗಳು ಬರುತ್ತೆ, ಜೊತೆಗೆ ತುಂಬ ದೊಡ್ಡ ಕಡಿಮೆಗಳು ಬರುತ್ತೆ,
ತುಂಬ ಕಷ್ಟ ಇದೆ ಅಲ್ಲಿ. ಎಸ್, ಸದ್ಯಕ್ಕೆ ನೋಡ್ಕೊಂಡಿದ್ದು ನೋಡಿ, ಇದೊಂದು ಡಿಫ್ರೆಂಟ್ ನೋಡಿ, ಇದು ಕಂಪ್ಲೀಟ್ಲಿ ನೈಟ್ ಥರ ಕಾಣ್ತಾ ಇರುತ್ತೆ ನೋಡಿ. ಇದೊಂದು ಪ್ಲೇಸ್ ನೋಡಿ ಹೇಗಿರುತ್ತೆ, ತುಂಬ ಡೇಂಜರಸ್ ಥರ ಕಾಣ್ತಾ ಇರುತ್ತಲ್ಲ, ನಮಗೆ ನೋಡಿಕೊಂಡು ತುಂಬ ಡೇಂಜರಸ್ ಥರ ಕಾಣ್ತಾ ಇದೆ. ಒಂದು ಹೊಸ ಹೊಸ ಯಾವುದೋ ಯೆಲ್ಲೋ ಯೆಲ್ಲೋ ಕಲರ್ ಥರ, ಸಾರಿ ವೈಟ್ ಕಲರ್ ಥರ ಏನೋ ಬರ್ತಾ ಇದೆ ಬ್ಲ್ಯಾಕ್ ನೆಲದಲ್ಲಿ. ಬಟ್ ಯಾವುದೋ ಒಂದು ಹೊಸ ಐಟಮ್ ಇದು, ನಮಗಿನ್ನೂ ಅನ್ಲಾಕ್ ಆಗಿಲ್ಲ, ಇದರ ಬಗ್ಗೆ ಗೊತ್ತಿಲ್ಲ ಏನು ಅಂತೇಳಿ. ಇದನ್ನು ಇದರ ಬಗ್ಗೆ ಇನ್ನೂ ರಿಸರ್ಚ್ ಮಾಡಿಲ್ಲ ನಾವು. ಸದ್ಯಕ್ಕೆ ನೋಡಿಕೊಂಡು ಅಲ್ಲಿಂದ ಹೊರಟು 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 ತುಂಬ ದೂರ ಹೋಗ್ತಾ ಇದ್ದಾವೆ. ಹೋಗಿ 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 ಫೈನಲ್ ನಮಗೆ ಇದೇನು ಬಾಕ್ಸ್ ಸಿಕ್ಕಿತ್ತು. ಏನಿದು? ಎಸ್, ಬಾಕ್ಸಲ್ಲಿ ಏನಾದರೂ ಸಿಗುವಂಥ ಇದ್ದರೆ ನಾನು ತೊಗೊಳ್ತೇನೆ, ಅಲೋಯ್ ಅಂತೂ ತಗೊಳ್ಳದೇ ಬೇಕು, ಇಲ್ಲಾಂದರೆ ತುಂಬ ಅದು ಕಮ್ಮಿ ಸಿಗುವಂಥದ್ದು. ಅದೇ ನನಗೆ ಬೇಕಾಗಿರುವಂಥದ್ದು ತಗೊಂಡು ನಾನು ಮುಂದೆ ಜಸ್ಟ್ ಹೋಗ್ತಾ ಇದ್ದಾಗೆ ನನಗೆ ಇನ್ನೊಂದು ಲೇಯರ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಅದು ರಿಟರ್ನ್ ಗ್ರೀನ್ ಆ್ಯಂಡ್ ಅಂದರೆ ನಮ್ಮ ಗ್ರೀನಿಗೆ ಕನೆಕ್ಟ್ ಆಗಿರುವಂಥ ಗ್ರೀನ್ ಪ್ಲಾನರ್ಸ್. ಇಲ್ಲಿ ಸ್ಮಾಲ್ ಸ್ಮಾಲು ನೋಡಿ, ಗ್ರಾಸ್ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗಿದೆ. ನೋಡ್ತಾ ಇದ್ರು ಗ್ರಾಸ್ ಬೆಳೀತಾ ಇದೆ. ಇನ್ನು ಸ್ವಲ್ಪ ದಿನದಲ್ಲಿ ಗ್ರಾಸ್ ನನಗೆ ಬೇಕಾಗಿರೋಷ್ಟು ಕಂಪ್ಲೀಟಾಗಿ ಬೆಳೆಯುತ್ತೆ. ಇದು ಇಲ್ಲಿವರೆಗಿಂತ ಮುಂಚೆ ಇದ್ದದ್ದು ಮಾಸ್ ಆಯಿತಾ, ಈಗ ಗ್ರಾಸ್ ಬೆಳೀತಾ ಉಂಟು. ಆ್ಯಂಡ್ ನೋಡ್ತಾ ಇದ್ರೆ ಜಲಪಾತ, ಬ್ಯೂಟಿಫುಲ್ ಜಲಪಾತ. ಈ ಜಲಪಾತ ನೀರು ಆದಾಗಿಂದ ಬರ್ತಾ ಉಂಟು, ಅಂದರೆ ಮುಂಚೆ ಇರಲಿಲ್ಲ. ಓಕೆ, ಪ್ರೆಸೆಂಟ್ ನೋಡ್ಕೊಂಡು ನಿಮಗೆ ಜಲಪಾತ ಎಲ್ಲ ಬೀಳೋದಕ್ಕೆ ಸ್ಟಾರ್ಟ್ ಆಯಿತು. ಅದೇ ನೀರು ಎಲ್ಲಿ, ಹೈಡ್ರೋಜನ್ ಎಲ್ಲ ಎಲ್ಲಿ ನಮಗೆ ಸ್ಟೋರೇಜ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ನಂತರ ಎಲ್ಲ ಇದೆಲ್ಲ ಆಗ್ತಾ ಬಂದು ಸ್ವಲ್ಪ ಸ್ವಲ್ಪ ಕೊಳ ಎಲ್ಲ ರೆಡಿಯಾಗಿತ್ತು, ಸರೋವರ ಎಲ್ಲ ರೆಡಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ತುಂಬ ನೀರು ಬರ್ತಾ ಇತ್ತು, ತುಂಬ ಹೈಡ್ರೋಜನ್ ಎಲ್ಲ ಪ್ರೊಡಕ್ಷನ್ಸ್ ಎಲ್ಲ ಆಗ್ತಾ ಇದೆಲ್ಲ. ಅದಕ್ಕೋಸ್ಕರ ಸದ್ಯಕ್ಕೆ ನೋಡಿಕೊಂಡ್ರೆ ವ್ಯೂಸ್ ಪಾಯಿಂಟನ್ನು ಮಾಡಿಕೊಂಡೆ, ವ್ಯೂ ಪಾಯಿಂಟ್ ಅಂತಲೇ ಹೇಳ್ಬೋದು. ವ್ಯೂ ವಿಂಡೋ, ಇಲ್ಲಿ ಜಲಪಾತ ಯಾವ ರೀತಿ ಹರಿಯುತ್ತೆ ಅಂತ ಜಸ್ಟ್ ಬ್ಯೂಟಿಫುಲ್ ಆಗಿ ನೋಡ್ಬೋದು ನಿಮಗೆ. ಆ್ಯಂಡ್ ಕ್ರಾಫ್ಟಿಂಗ್ ಟೇಬಲ್ ಕೂಡ ಇದೆ, ಕ್ರಾಫ್ಟಿಂಗ್ ಸ್ಟೇಷನ್, ಅದನ್ನು ಏನು T1 T2 ಕ್ರಾಫ್ಟಿಂಗ್ ಸ್ಟೇಷನ್ ಕೂಡ ಇದೆ, ಕ್ರಾಫ್ಟಿಂಗ್ ಟೇಬಲ್ ಅದು ಏನು ಎಲ್ಲ ಒಂದೇ. ಸದ್ಯಕ್ಕೆ ನೋಡಿಕೊಂಡು ಇಲ್ಲಿಂದ ನಾವು ಹೊರಡಬೇಕು ಆಯಿತಾ, ಇದು ನಮ್ಮ ಸ್ಟೇ ನಿಲ್ಲುವಂಥ ಪ್ಲೇಸ್ ಅಲ್ಲ, ಇಲ್ಲಿಂದನೂ ಹೊರಡಬೇಕು. ಇನ್ನೊಂದು ಸ್ಮಾಲ್ ಸ್ಟೇಷನ್ ಬರುತ್ತೆ, ನಮ್ಮ ಸೇಫ್ ಹೌಸ್ ಬರುತ್ತೆ, ಅಲ್ಲಿಂದನೂ ಇನ್ನೂ ಹೋಗ್ಲಿಕ್ಕೆ ಉಂಟು, ತುಂಬ ದೂರ ಹೋಗ್ಲಿಕ್ಕೆ ಉಂಟು. ಫೈನಲ್ ನೋಡಿ, ಈ ಗುಡ್ಡ ತುದಿಯಲ್ಲಿ ಇನ್ನೊಂದು ಸ್ಟೇಷನ್ ಇದೆ ನಮ್ಮದು. ಅಂದರೆ ನಾನು ಎಲ್ಲಿ ಹೋಗ್ತೇನೋ ಅಲ್ಲೆಲ್ಲ ಮಾಡಿಟ್ಟಿರ್ತೇನೆ, ಯಾಕಂದರೆ ಸೇಫ್ಟಿಗೋಸ್ಕರ. ಆಕ್ಸಿಜನ್ ಸಪ್ಲೈ ಪ್ರಾಬ್ಲಮ್ ಆಗೋದಿಲ್ಲ, ಅಂದರೆ ಆಕ್ಸಿಜನ್ ಇದ್ದರೆ ಏನು ಬೇಕಿದ್ರೆ ಮಾಡ್ಬೋದಲ್ವಾ, ಆಕ್ಸಿಜನ್ ಇಲ್ಲ ಅಂದರೆ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ನಾನು ಎಲ್ಲೇ ಹೋದರೂ ಸಣ್ಣ ಬೇಸ್ ಆದರೂ ಒಂದು ಇದ್ದೇ ಇರುತ್ತೆ, ಸಣ್ಣ ಸೇಫ್ ಹೌಸ್ ಅಂತೂ ಎಲ್ಲ ಕಡೆ ಇರುತ್ತೆ. ಆಲ್ಮೋಸ್ಟ್ ನನ್ನ ಪ್ರಕಾರ ನೋಡಿಕೊಂಡ್ರೆ ನಮ್ಮ ಒಂದು ಆಕ್ಸಿಜನ್ ಮುಗಿಯೋದ್ರೊಳಗೆ ಇರುತ್ತೆ. ಓಕೆ ನೋಡಿ, ಬ್ಯೂಟಿಫುಲ್ ಜಾಗ ಮಾತ್ರ, ತುಂಬ ಡೇಂಜರಸ್ ಪ್ಲೇಸ್. ಈ ಪರ್ವತ ಎಷ್ಟು ದೊಡ್ಡದಿದ್ದಂತ ನಿಮ್ಗೆ ನೋಡಿ, ಫುಲ್ಲು ಮುಚ್ಚೋಗಿದೆ, ಅಷ್ಟು ಭಯಂಕರ ಹೊಗೆ ಬರುತ್ತೆ ಇದರಲ್ಲಿ. ಇಲ್ಲಿ ಕರೆಕ್ಟಾಗಿ ನೆಲ ಕೂಡ ಕಾಣ್ತಾ ಇಲ್ಲ, ಕಾಣಲ್ಲ ಆಯಿತು, ಅಷ್ಟು ಡೇಂಜರಸ್ ಪ್ಲೇಸ್ ಆಕ್ಚುಲಿ ನೋಡಿ. ಇಳಿತಾ ಇದ್ದಾವೆ, ಇಳಿತಾ ಇದ್ದಾವೆ, ಇಳಿತಾ ಇದ್ದಾವೆ, ಭಯಂಕರ ಗುಂಡಿ ನೋಡಿ. ಆ್ಯಂಡ್ ನೆಲ ಕೂಡ ಕರೆಕ್ಟಾಗಿ ಕಾಣ್ತಾ ಇಲ್ಲ ನೋಡಿ, ಇಳಿತಾ ಇದ್ದೇವೆ ನಾವು, ಎಷ್ಟು ಗುಂಡಿದೆ ಅಂತೇಳಿ ನೋಡಿ. ಓ ಮೈ ಗಾಡ್, ಫೈನಲಿ ಅಂತೂ ಇಳಿದಾಯಿತು. ಇದು ತುಂಬ ಡೇಂಜರಸ್ ಪ್ಲೇಸು. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ರೆ ಫುಲ್ಲು ಐರಿಡಿಯಮ್ ಸಿಗುತ್ತೆ. ಇದು ನಿಮಗೆ ಐರಿಡಿಯಮ್ ಕಣಿವೆ ಅಂತ ಹೇಳ್ಬೋದು ಆಯಿತಾ, ಇದು ಐರಿಡಿಯಮ್ ಕಣಿವೆ ಮತ್ತು ಐರಿಡಿಯಮ್ ಪರ್ವತ ಅಂತಲೂ ಹೇಳ್ಬೋದು, ಅಷ್ಟು ಭಯಂಕರ ನೋಡಿ. ಇಲ್ಲಿ ಕೂಡ ನಮ್ಮದೊಂದು ಬೇಸ್ ಉಂಟು, ಅಂದರೆ ಆಲ್ಮೋಸ್ಟ್ ಎಲ್ಲ ಕಡೆ ನಾವು ಬೇಸ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಎರಡು ಬೇಸ್ ಉಂಟು, ಅಂದರೆ ಸೇಫ್ಟಿಗೆ, ಅಂದರೆ ನಮ್ಗೆ ಏನಾದರೂ ಆದರೆ ಅಂತ ಇಮಿಡಿಯೇಟ್ಲಿ ಇನ್ನೊಂದು ಜಂಪ್ ಆಗಲಿಕ್ಕೆ ಅಂತೇಳಿ ಒಂದು ಸೈಡಿಂದ ಸೇಮ್ 90 ಡಿಗ್ರಿಯಲ್ಲಿ ಇನ್ನೊಂದು ಬೇಸ್ ಉಂಟು. ನೋಡ್ತಾ ಇದ್ರೆ ಎಷ್ಟು ದೊಡ್ಡ ವಿಷಯಗಳು ನೋಡಿ, ಬಾ ಮೈ ಗಾಡ್, ಎಷ್ಟು ದೊಡ್ಡ ಕಲ್ಲು. ಆ್ಯಂಡ್ ಇದರನ್ನೆಲ್ಲ ಕಂಪ್ಲೀಟಾಗಿ ನಾವು ಕಟ್ ಮಾಡಿ ತೆಗೆಯೋದಿದ್ರೆ ತುಂಬ ಐರಿಡಿಯಮ್ ಸಿಗ್ತಾ ಇತ್ತು, ಬಟ್ ಅದು ಆಗಲ್ಲ. ಆದರೆ ಈ ಕಣಿವೆಯಲ್ಲಿ ಹುಡುಕಬೇಕು, ತುಂಬ ಮೇಲೆ ಹೋಗ್ಲಿಕ್ಕೆ ಆಗಲ್ಲ. ಆಗಲ್ಲ. ಓ ಮೈ ಗಾಡ್, ತುಂಬ ಈ ಕಲ್ಲು ಹೇಗಿದೆ ಅಂತ ನೋಡ್ತಾ ಇದ್ರ, ಎಲ್ಲಿ ಹೋದ್ರೆ ಏನು ಎಲ್ಲಿ ಬರಬೇಕು ಅನ್ನೋದು ಗೊತ್ತಾಗಲ್ಲ, ಅಷ್ಟು ದೊಡ್ಡ ಕಲ್ಲು. ಸದ್ಯಕ್ಕೆ ಒಳಗೆ ಹೋದ್ರೆ ಕಷ್ಟ. ಓ ಮೈ ಗಾಡ್, ಇಲ್ಲಿ ಹೋಗ್ತದೆ ಅಂತ ಗೊತ್ತಿಲ್ಲ, ಯಾಕಂದರೆ ಮುಂದಿನ ದಾರಿ ಕಾಣ್ತಾ ಇಲ್ಲಲ್ಲ ಕರೆಕ್ಟಾಗಿ. ಎಲ್ಲ ಓಡ್ಕೊಂಡು ಹೋಗುವಂಥದ್ದು ಕಾಣ್ತಾ ಇದ್ದಾರೆ. ಓಕೆ, ನಮ್ಮ ಸೇಫ್ ಹೌಸ್ ಎಲ್ಲಿದೆ ಅಂತ ಅಲ್ಲಿಗೆ ಹೋಗ್ಬೋದು, ಬಟ್ ಇದು ಕಾಣಲ್ಲ, ಸೇಫ್ ಹೌಸ್ ಎಲ್ಲಿದೆ ಅಂತಲೇ ಗೊತ್ತಾಗಲ್ಲ. ಅಂದಾಜಿಗೆ ಜಂಪ್ ಮಾಡ್ಕೊಂಡು ಹೋಗುವಂಥದ್ದು. ಓ ಮೈ ಗಾಡ್, ಹೇಗಿದೆ ನೋಡಿ ಐರಿಡಿಯಮ್ ಪರ್ವತ, ಒಂದು ಥರ ಜ್ವಾಲಾಮುಖಿ ಆಯ್ತಾ, ಇದು ಭಯಂಕರ ಜ್ವಾಲಾಮುಖಿ ಥರ ಸ್ಪ್ರೆಡ್ ಆಗಿ ಈ ರೀತಿ ಆಗಿದೆ ಕಂಪ್ಲೀಟಾಗಿ. ನೋಡ್ತಿದ್ರೆ ಭಯಂಕರ ಉಂಟಲ್ವಾ? ಎಸ್, ಇರಲಿ, ನಮಗೆ ಇಲ್ಲಿ ತುಂಬ ಐರಿಡಿಯಮನ್ನು ನಾನು ಕಲೆಕ್ಟ್ ಮಾಡಬೇಕು. ಈ ರೀತಿಯ ಪ್ಲೇಸ್ಗಳನ್ನ ನೀವು ಕ್ರಾಫ್ಟಿಂಗ್ ಏನು ಇದರಲ್ಲಿ ಈ ಫಸ್ಟ್ ಟೈಮ್ ನೋಡಿರಬೇಕು ನೀವು. ನೋಡ, ಎಸ್, ಎಷ್ಟು ಸಿಗುತ್ತೆ ಅಂದರೆ ನೋಡಬೇಕು. ಓಕೆ, ಇಲ್ಲೆಲ್ಲ ತುಂಬ ಉಂಟಲ್ವಾ? ನನಗೆ ನೋಡಿ, ಇಲ್ಲೊಂದು ಸಿಕ್ತು, ಅಲ್ಲಲ್ಲಿ ಸಿಗ್ತಾ ಇರುತ್ತೆ, ತುಂಬ ಅಂತಲ್ಲ, ಅಲ್ಲಲ್ಲಿ ಸಿಗ್ತಾ ಇರುತ್ತೆ. ಆದರೆ ಹುಡುಗಿ ಕರೆಕ್ಟಾಗಿ ನೋಡಬೇಕು, ಯಾಕಂದರೆ ಗೊತ್ತಾಗಲ್ಲ. ಇದರಲ್ಲಿ ಸ್ವಲ್ಪ ನಿಮಗೆ ವೇಸ್ಟ್ ಟೈಮ್. ಆ್ಯಂಡ್ ಇನ್ನೊಂದು ಬಂದು, ನಿಮಗೆ ಆಕ್ಸಿಜನ್ ಸಪ್ಲೈಸನ್ನು ನೀವು ಚೆಕ್ ಮಾಡ್ಕೊಂಡೇ ಇರಬೇಕು, ಚೆಕ್ ಮಾಡ್ಕೊಂಡೇ ಇರಬೇಕು ಎನಿ ಟೈಮ್ ಯಾವತ್ತಿದ್ರು. ಯಾಕಂದರೆ ನಿಮಗೆ ತುಂಬ ಪ್ರಾಬ್ಲಮ್ ಬರೋದು ಆಕ್ಸಿಜನ್, ಫುಡ್ಡು ಅದು ಇದು ಬೇರೆ ಏನೂ ಅಷ್ಟೊಂದು ಪ್ರಾಬ್ಲಮ್ ಬರಲ್ಲ, ಆಕ್ಸಿಜನ್ ಮೈನ್ ಪ್ರಾಬ್ಲಮ್ಸ್ ಬರುವಂಥದ್ದು. ಎಸ್, ಸದ್ಯಕ್ಕೆ ನೋಡಿಕೊಂಡು ಐರಿಡಿಯಮನ್ನು ಸಿಕ್ಕಿದ್ದಲ್ಲ ಎಲ್ಲ ಹುಡುಕಿ 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 ಕಲೆಕ್ಟ್ ಮಾಡ್ತದಾನೆ, ಎಷ್ಟು ದೂರ ಹೋಗ್ಲಿಕ್ಕೆ ಆಗುತ್ತೆ ಅಷ್ಟು ದೂರ ಹೋಗಿದ್ದೇವೆ. ಐರಿಡಿಯಮಂದು ಇನ್ನೊಂದು ಪ್ಲೇಟ್ಸ್ ರಾಡ್ ಕೂಡ ಸಿಕ್ಕಿತ್ತು ಐರಿಡಿಯಮ್. ಐರಿಡಿಯಮ್ ರಾಡ್ ಮಾಡೋದಕ್ಕೆ ತುಂಬಾ ಇದೆ ಐರಿಡಿಯಮ್ ಬೇಕಾಗುತ್ತೆ. ಓಕೆ, ಸದ್ಯಕ್ಕೆ ನೋಡ್ಕೊಂಡು ಅದು ಒಂದು ಫ್ರೀಯಾಗಿ ಸಿಕ್ತು. ಹುಡುಕ್ತೇವೆ ಹುಡುಕ್ತೇವೆ, ಇನ್ನೂ ಹುಡುಕ್ತಾ ಇದಾವೆ, ಎಷ್ಟು ಸಿಗುತ್ತೆ ಅಷ್ಟು. ಆಲ್ಮೋಸ್ಟ್ ನನಗೆ ಎಷ್ಟು ಅಂದರೆ ಮೈನಿಂಗ್ ಮಾಡೋದಕ್ಕೆ ಈಗ ಆಗಲ್ಲ ಇಲ್ಲಿ, ಯಾಕಂದರೆ ಮೈನಿಂಗ್ ಮೈನಸ್ ಬಂದು ಲೆವೆಲ್ 2 ಬೇಕು. ಓಕೆ,
ಈಗ ಲೆವೆಲ್ ಒನ್ ಇರುವಂಥದ್ದು. ಆ್ಯಂಡ್ ಈ ಮೈನರ್ಸನ್ನು ಇಟ್ಕೊಂಡು ನಾವು ಮೈನಿಂಗ್ಸ್ ಮಾಡೋಕ್ಕಾಗಲ್ಲ. ಎಸ್, ಆದರೆ ಈ ಐರಿಡಮಲ್ಲಿ ಕೂಡ ಅಷ್ಟೇ, ಯಾವುದನ್ನಷ್ಟೇ ಎಲ್ಲೂ ಕೂಡ ಮಾಡೋಕ್ಕಾಗಲ್ಲ. ಆದರೆ ಬೇಸಿಕ್ ಇದೇನಿರುತ್ತೆ ಅದು ಮಾತ್ರ ಬರುತ್ತೆ. ಈ ಐರನ್ಸ್ ಇರ್ಬೋದು, ಕೋಬಾಲ್ಟ್ಸ್ ಇರ್ಬೋದು, ಈ ಥರದ ಪ್ರಾಡಕ್ಟ್ಗಳು ಮಾತ್ರ ಬರ್ತಾ ಇರುತ್ತೆ, ಬಟ್ ಬೇರೆ ಯಾವುದು ಬರಲ್ಲ. ಸೊ ಅದಕ್ಕೆ ನೋಡ್ಕೊಂಡು ಡಾರ್ಕ್ ಇದೆ, ನಮಗೆ ಅಲ್ಲಿ ಒಂದು ಐಟಮ್ಸ್ ತೊಗೊಳ್ಳಿಕ್ಕೆ ಅಂತ ಹೋಗಿರೋ ನೋಡಿ. ಇದು ಅಂಡರ್ಗ್ರೌಂಡ್ ಪ್ಲೇಸ್ ಆಯ್ತಾ, ಇದು ಕಂಪ್ಲೀಟಾಗಿ ಅಂಡರ್ಗ್ರೌಂಡ್ ಪ್ಲೇಸ್. ಓಕೆ, ನಮಗೆ ಬೇಕಾಗಿರೋ ಐಟಮ್ ಸಿಗುತ್ತೆ, ಆದರೆ ನಮ್ಮ ಹತ್ರ ಇನ್ವೆಂಟರಿ ಫುಲ್ ಇದೆ. ಓಕೆ, ಅದಕ್ಕೆ ಬೇರೆ ಒಂದು ಹೊಸ ದಾರಿನ ನೋಡ್ತಾ ಇದ್ದಾವೆ. ಸದ್ಯಕ್ಕೆ ನೋಡಿಕೊಂಡು ಇಲ್ಲಿ ಒಂದು ಮೈನರನ್ನು ಹಾಕ್ತಾ ಇದ್ದೆ ನಾನು. ಎಸ್, ಫೈನಲಿ ಮೈನರನ್ನು ಹಾಕಿ ಆಯಿತು. ಓಕೆ, ಇಲ್ಲಿ ಕೂಡ ನೋಡ್ಕೊಂಡು ನಿಮಗೆ ಕಾಣುವಂಥದ್ದು ಬರೀ ಐರನ್ ಮಾತ್ರ ಕಾಣ್ತಾ ಇದೆ. ನೋಡುವ ಹೇಗಾಗುತ್ತೆ, ಇದರಲ್ಲಿ ಆಗುತ್ತಾ ಏನು ಕತೆ ಅಂತೇಳಿ. ಸದ್ಯಕ್ಕೆ ನೋಡಿಕೊಂಡು ಎಲ್ಲ ನನಗೆ ಬೇಕಾಗಿರುವಂಥ ಐಟಮ್ಸ್ಗಳನ್ನ ತೆಗಿತಾ ಇದ್ದೆ ನಾನು. ಓಕೆ, ನನಗೆ ಈ ಕ್ರಾಫ್ಟಿಂಗ್ ಇದು ಮಾಡಬೇಕು ಅಂತಾದರೆ, ಸೇಫ್ ಹೌಸ್ ಮಾಡಬೇಕು ಅಂತಂದರೆ ಬೇಕಾಗುತ್ತೆ ನೋಡಿ. ಇದೊಂದು ಹೈಡ್ ಸ್ಟೇಷನ್, ಹೈಡ್ ಪ್ಲೇಸ್ ಆ್ಯಕ್ಚುಲಿ ಇದು. ಎಸ್, ಇಲ್ಲಿ ಏನೋ ಸಿಗುತ್ತಾ ಅಂತ ನೋಡ್ತಾ ಇದ್ದಾರೆ. ಇಲ್ಲ 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 ಇಲ್ಲ, ಎಲ್ಲೂ ಇಲ್ಲ ಅನಿಸುತ್ತೆ. ಎಸ್, ಓಕೆ, ಏನಿಲ್ಲ. ಎಸ್, ಓಕೆ, ಸದ್ಯಕ್ಕೆ ಅಲ್ಲಿ ನಮ್ದು ಎಲ್ಲವನ್ನ ಕಲೆಕ್ಟ್ ಮಾಡಿಯಿತು, ನಮ್ಗೆ ಎಷ್ಟು ಬೇಕಷ್ಟು ಕಲೆಕ್ಟ್ ಮಾಡಿಯಿತು. ಆ್ಯಂಡ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾವಿಲ್ಲಿಂದ ಹೊರಡಬೇಕಾಗುತ್ತೆ, ಯಾಕಂದರೆ ತುಂಬ ದೂರ ಇದೆ, ನಾವು ಬಂದ ಜಾಗದಿಂದ ತುಂಬ ದೂರ ಇದೆ. ಆ್ಯಂಡ್ ಜೊತೆಗೆ ನನಗೆ ಇಲ್ಲಿ ತುಂಬಾ ಐರಿಡಮ್ ಸಿಗುತ್ತಂತ ಹೇಳೋದಕ್ಕಾಗಲ್ಲ. ಮೈನಿಂಗ್ ಅಂತೂ ಹಾಕಲಿ, ಮೈನಿಂಗ್ ಒಂದು ಪ್ಲೇಸೇ ಹಾಕಬೇಕು, ಮೈನರ್ ಹಾಕಿದರೆ ಮಾತ್ರ. ಇಲ್ಲಾಂದರೆ ಅಷ್ಟೊಂದು ನಿಮಗೆ ಹುಡುಕೋದಕ್ಕಾಗಲ್ಲ, ತುಂಬ ಕಷ್ಟ ಇದೆ, ಹುಡುಕಿ ತೆಗೆಯೋದಕ್ಕಾಗಲ್ಲ. ಮೈನಿಂಗ್ ಬೇಕೇ ಬೇಕು, ಮೈನಿಂಗಲ್ಲಿ ನಮಗೆ ಲೆವೆಲ್ 2 ಬೇಕೇ ಬೇಕು. ಲೆವೆಲ್ 1 ಆಗಲ್ಲ, ಅದನ್ನು ತಂದು ಇಲ್ಲಿ ಇನ್ವೆಸ್ಟ್ ಮಾಡುವಷ್ಟು ನಮ್ಮ ಹತ್ರ ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ. ಇಲ್ಲಿ ಸದ್ಯಕ್ಕೆ ನೋಡ್ಕೊಂಡು ಕ್ರಾಫ್ಟಿಂಗ್ ಟೇಬಲನ್ನು ಒಂದು ಜಸ್ಟ್ ಇಲ್ಲಿ ಮಾಡ್ತಾ ಇದ್ದಾನೆ. ನನ್ನ ಎಲ್ಲ ಬೇಸಲ್ಲೂ ಅಂದರೆ ಆಲ್ಮೋಸ್ಟ್ ನನ್ನ ಹತ್ರ ಎಷ್ಟು ಬೇಸ್ ಅಂತ ನನಗೆ ಗೊತ್ತಿಲ್ಲ. ಕಂಪ್ಲೀಟಾಗಿ ಸೇಫ್ ಹೌಸ್, ಅದೇ ಬೇಸ್ ಅಂದರೆ ಸೇಫ್ ಹೌಸು. ಎಲ್ಲ ಸೇಫ್ ಹೌಸಲ್ಲೂ ನನಗೆ ಕ್ರಾಫ್ಟಿಂಗ್ ಟೇಬಲ್ ಇದ್ದೇ ಇರುತ್ತೆ, ಸೇಫ್ಟಿಗೋಸ್ಕರ. ಓಕೆ, ಸದ್ಯಕ್ಕೆ ನೋಡಿಕೊಂಡು ಇಷ್ಟೆಲ್ಲ ವಿಷಯಗಳಾಯಿತು. ಇಲ್ಲಿ ನೋಡು ಐರಿಡಮ್ ಬರುತ್ತೆ ಅಂತ ನೋಡೋ, ಚೆಕ್ ಮಾಡಿ ನೋಡ್ತಾನೆ ನಾನು. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗುವ ಹೇಗಿರುತ್ತೆ, ಹೇಗಾಗುತ್ತೆ ಅಂತ ಜಸ್ಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಆ್ಯಂಡ್ ಹೇಗಾಗುತ್ತೆ ಅಂತ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡಬೇಕಾಗುತ್ತೆ. ಸದ್ಯಕ್ಕೆ ನಾನು ಇಲ್ಲಿಂದ ಹೊರಡ್ತಾ ಇದ್ದೇನೆ, ನೋಡೋ ನೆಕ್ಸ್ಟ್ ಇನ್ನೊಂದು ವಿಷಯಗಳು ಏನು ಹೊಸದಾಗಿ ಬರ್ತಾ ಇದೆ ಅಂತ. ಸಿಗೋಣ, ಬೈ ಬೈ, ಟೇಕ್ ಕೇರ್.